ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ತಂದಿರೋ ವಿಚಾರ ಹೋಲ್ಸೇಲ್ ಅಂಗಡಿಗಳಲ್ಲಿ ನಾವು ತಗೊಳ್ಳುವ ವಸ್ತುವಿನ ಬೆಲೆಗೂ ಹಾಗೂ ನಾವು ನಾರ್ಮಲ್ ಅಂಗಡಿಗಳಲ್ಲಿ ಅಥವಾ ಮಾಲ್ಗಳಲ್ಲಿ ತಗೊಳ್ಳುವ ವಸ್ತುವಿನ ಬೆಲೆಗೂ ಇರುವ ವ್ಯತ್ಯಾಸ. ಇವತ್ತು ನಾನು ಕೆಲವು ಹೋಲ್ಸೇಲ್ ಅಂಗಡಿಗಳಿಂದ ಕೆಲವು ವಸ್ತುಗಳನ್ನು ಖರೀದಿಸಿ ಮಾಡಿ ತಂದಿದ್ದೀನಿ. ಅದರ ರೇಟನ್ನು ಇವತ್ತು ನಾನು ನಿಮಗೆ ಕಂಪೇರ್ ಮಾಡಿ ಹೇಳ್ತೀನಿ, ಯಾವ ಥರ ವ್ಯತ್ಯಾಸ ಇರುತ್ತೆ ಎರಡೂ ಅಂಗಡಿಗಳಲ್ಲಿರುವ ವಸ್ತುವಿಗೆ ನೋಡ್ಬೋದು. ವಸ್ತುವಿಗೆ ಇರುವ ಕ್ವಾಲಿಟಿಯನ್ನು ಸಹ ನೋಡಿ ಹಾಗೂ ಅದರ ಬೆಲೆಯನ್ನು ಸಹ ನೀವು ದಯವಿಟ್ಟು ಈಗ ನಾವು ನೋಡೋಣ ಇವತ್ತಿನ ವಿಡಿಯೋ. ಇದು ಕಾರ್ನ್ಫ್ಲವರ್. ಇದು ನನಗೆ ಕೆಜಿಗೆ 36 ರೂಪಾಯಲ್ಲಿ ಸಿಕ್ಕಿದೆ. ಆದರೆ ನೀವು ಹೊರಗಡೆ ಈ ಅಂಗಡಿಗಳಲ್ಲಿ ತಗೊಳ್ಳೋದಾದರೆ ಇದು ಕೆಜಿಗೆ ನಿಮಗೆ 50 ರೂಪಾಯಿ ತನಕ ಇರುತ್ತೆ ಇದರ ರೇಟ್. ಪ್ಯಾಕೆಟ್ ಸಹ ಸಿಗುತ್ತೆ, ಪ್ಯಾಕೆಟ್ ಬೇಕಿದ್ರೆ ನೀವು ಪ್ಯಾಕೆಟಲ್ಲಿ ತೊಗೊಳ್ಬೋದು. ಮತ್ತು ಇದು ನೋಡ್ತಾ ಇದ್ದೀರಿ, ಇದು ಮೈದಾ. ಮೈದಾ ನನಗೆ 34 ರುಪೀಸಲ್ಲಿ ಸಿಕ್ಕಿದೆ, 34 ರೂಪಾಯಿ. ನೀವು ಹೊರಗಡೆ ಅಂಗಡಿಗಳಲ್ಲಿ ತಗೊಳ್ಳೋದಾದರೆ ಅಥವಾ ಮಾಲ್ಗಳಲ್ಲಿ ಅವ್ರ ಪ್ಯಾಕೆಟಿಗೆ 46 ರೂಪಾಯಿ ತೊಗೊಳ್ತಾರೆ. ಅದೇ ನೀವು ಹೋಲ್ಸೇಲ್ ಇದರಲ್ಲಿ ಅಂಗಡಿಗಳಲ್ಲಿ ತಗೊಂಡ್ರೆ ನಿಮಗೆ 34 ರೂಪಾಯಿ ಅವರು ತಗೊಳ್ತಾರೆ ಕೆಜಿ. ಹಾಗೂ ಇದು ಪ್ರೀಮಿಯಂ ಕ್ವಾಲಿಟಿಯ ಕೊತ್ತಂಬರಿ. ನಿಮಗೆ ಗೊತ್ತೇ ಇದೆ ಇದರ ರೇಟು, ಹೊರಗಡೆ ನಾವು ತಗೊಂಡ್ರೆ ಇದರ ರೇಟ್ ಕೆಜಿಗೆ 120-130 ತನಕ ಇರುತ್ತೆ. ಆದರೆ ನೀವು ಅದೇ ಹೋಲ್ಸೇಲ್ ಮಾರ್ಕೆಟಲ್ಲಿ ಅಥವಾ ಶಾಪಲ್ಲಿ ತಗೊಂಡ್ರೆ ನಿಮಗೆ ಇದು ಕೆಜಿಗೆ 80 ಲೆಕ್ಕದಲ್ಲಿ ಸಿಗುತ್ತೆ. ಇದರದ್ದು ರೇಟ್ ನೋಡ್ತಾ ಇದ್ದೀರಲ್ಲ, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ರೇಟಲ್ಲಿ. ಮತ್ತು ಇದು ಹರ್ಷಿ ಶಿರಪ್ ಅಂತ, ಇದು ಮಕ್ಕಳಿಗೆ ಹಾಲಲ್ಲೆಲ್ಲ ಹಾಕಿ ಕೊಡ್ತೀವಿ ನಾವು. ಇಲ್ಲಿ ನೋಡ್ತಾ ಇದ್ದೀರಿ, ಇದರ ರೇಟ್ 180 ಅಂತ ಉಂಟು. ಅದೇ ನೀವು ಹೋಲ್ಸೇಲ್ ಮಾರ್ಕೆಟಲ್ಲಿ ತಗೊಂಡ್ರೆ ಇದು 170ಕ್ಕೆ ನಿಮಗೆ ಸಿಗುತ್ತೆ, 10 ರೂಪಾಯಿ ಕಮ್ಮಿಯಲ್ಲಿ. ಹಾಗೂ ಇದು ರೈಸ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಅಂತ ಹೇಳಿ, ನೀವು ಹೋಲ್ಸೇಲ್ ಮಾರ್ಕೆಟಲ್ಲಿ ಇದು ತೊಗೊಂಡ್ರೆ ನಿಮಗೆ 34 ರೂಪಾಯಲ್ಲಿ ಸಿಗುತ್ತೆ. ಅದೇ ನೀವು ಹೊರಗಡೆ ತಗೊಳ್ಳೋದಾದರೆ ಇದರ ಬೆಲೆ 46-48 ಇರುತ್ತೆ. ಹಾಗೂ ಇದು ಬಾಂಬೆ ರವೆ. ಉಪ್ಪಿಟ್ಟು ಇಡ್ಲಿಗೆಲ್ಲ ಉಪಯೋಗಿಸ್ತೀವಿ ನಾವು, ಶೀರಾ ಎಲ್ಲ ಮಾಡ್ಬೋದು. ನೀವು ಹೊರಗಡೆ ಇದಕ್ಕೆ 50 ರೂಪಾಯಿ ತನಕ ಇರುತ್ತೆ ಕೆಜಿಗೆ, ಆದರೆ ನನಗೆ ಇದು 34 ರೂಪಾಯಲ್ಲಿ ಸಿಕ್ಕಿದೆ. ಹಾಗೂ ಇದು ಕಸೂರಿ ಮೇತಿ ನೋಡಿ, ಕ್ವಾಲಿಟಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪ್ಯಾಕೆಟಲ್ಲಿ ಇದರ ಬೆಲೆ 100 ಗ್ರಾಮಿಗೆ 80 ರೂಪಾಯಿ ಇರುತ್ತೆ, ಆದರೆ ಇದು ನಮಗೆ ಕರೆಕ್ಟ್ ಅರ್ಧ ರೇಟಲ್ಲಿ ಸಿಗುತ್ತೆ, 35 ರೂಪಾಯಲ್ಲಿ. ಹೌದು ಫ್ರೆಂಡ್ಸ್, ಕೇವಲ 35 ರೂಪಾಯಲ್ಲಿ. ಹಾಗೂ ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ರೇಟ್ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ, ಬೆಳ್ಳುಳ್ಳಿ ಹೊರಗಡೆ 80 ರೂಪಾಯಿ ಕೆಜಿಯಲ್ಲಿ ಸಿಗುತ್ತೆ ನಿಮಗೆ. ಆದರೆ ನೀವು ಹೋಲ್ಸೇಲ್ ರೇಟಲ್ಲಿ ತಗೊಂಡ್ರೆ ಕೇವಲ 40 ರೂಪಾಯಿ, ಕೆಜಿಗೆ 40 ರೂಪಾಯಿ ಇಲ್ಲಿ ಸಿಗುತ್ತೆ ನೋಡಿ. ಕ್ವಾಲಿಟಿಯಲ್ಲಿ ಏನು ವ್ಯತ್ಯಾಸ ಇರೋದ್ರಿಂದ ತುಂಬ ಒಳ್ಳೆ ಇರುತ್ತೆ ಬೆಳ್ಳುಳ್ಳಿ, ಕೇವಲ 40 ರೂಪಾಯಿ ಕೆಜಿಯಲ್ಲಿ. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬೆಲೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಯಾವ ರೀತಿ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಅಂತ. ಇದು ಬಿರಿಯಾನಿ ಅಕ್ಕಿ, ನೀವು ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಯಾವಾಗಲೂ ಬಿರಿಯಾನಿಗೆ ಇದೇ ರೈಸನ್ನು ಉಪಯೋಗಿಸೋದು. ನೋಡ್ತಾ ಇದ್ದೀರಿ ಬಾಸ್ಮತಿ ರೈಸ್, ಒಂದಕ್ಕೊಂದು ಅಂಟೋದಿಲ್ಲ, ತುಂಬ ಒಳ್ಳೆ ರೀತಿಯಲ್ಲಿ ಬರುತ್ತೆ ಇದು. ಇದು ಕೆಜಿಗೆ ನನಗೆ 68 ರೂಪಾಯಿ ಬೀಳುತ್ತೆ, ಇದೇ ನೀವು ಹೊರಗಡೆ ತಗೊಂಡ್ರೆ 80-90 ರೂಪಾಯಿ ಇದೆ ಕೆಜಿಗೆ. ಹೌದು, ಇದು ಫಸ್ಟ್ ಕ್ವಾಲಿಟಿ ರೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಹಾಗೂ ಇದು ಈಗ ನಾನು ತೋರಿಸ್ತಾ ಇರೋದು ಉದ್ದಿನ ಬೇಳೆ. ಉದ್ದಿನ ಬೇಳೆ ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್ ರೇಟ್, ಇದು ಹೊರಗಡೆ ಕೆಜಿಗೆ 80 ರೂಪಾಯಿ ಇರುತ್ತೆ, ಆದರೆ ನೀವು ಹೋಲ್ಸೇಲ್ ಮಾರ್ಕೆಟಲ್ಲಿ 60 ರೂಪಾಯಿಗೆ ತೊಗೊಳ್ಬೋದು. 80-60, 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ರೇಟಲ್ಲಿ. ನೋಡ್ತಾ ಇದ್ದೀರಲ್ಲ ಒಳ್ಳೆ ಕ್ವಾಲಿಟಿಯ ಉದ್ದಿನ ಬೇಳೆ. ಹಾಗೂ ಈಗ ತೋರಿಸ್ತಾ ಇರೋದು ಗೇರುಬೀಜ, 4 ಪೀಸಸ್ ಗೇರುಬೀಜ ಅಂತ ಹೇಳ್ತಾರೆ, 4 ಪೀಸ್ ಮಾಡಿದ್ದು, ಅರ್ಧ ಕೆಜಿಗೆ 350. ಅದೇ ನೀವು ಹೊರಗಡೆ ತಗೊಂಡ್ರೆ 400-450 ತನಕ ಡಿಫ್ರೆನ್ಸ್ ಇರುತ್ತೆ, 100-50 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಇದರ ರೇಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಹಾಗೂ ಇದು ಬೆಲ್ಲ. ಬೆಲ್ಲ ಎಲ್ಲದಕ್ಕೂ ಉಪಯೋಗಿಸ್ತೀವಿ ನಾವು, ಚಹಾಗೆ ಅಥವಾ ಏನಾದರೂ ಪಾಯಸ, ಅದಕ್ಕಿದ್ದಕ್ಕೆ. ಇದು 40 ರೂಪಾಯಿ ಕೆಜಿಗೆ ನನಗೆ ಸಿಕ್ಕಿದ್ದು, ಹೊರಗಡೆ ಇದರ ರೇಟ್ 48 ಇರುತ್ತೆ. ಹಾಗೂ ಇದು ಸೋಯಾ ಸಾಸ್, ಇದು ಲೋಕಲ್ ಕ್ವಾಲಿಟಿಯ ಸೋಯಾ ಸಾಸ್ ಅಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ ಚಿಂಗ್ಸ್ ಇದೆ, ಇದು ಇದರ ಬೆಲೆ ಸಹ ಇದರಲ್ಲಿ ಉಂಟು 70 ರೂಪಾಯಿ ಅಂತ. ಆದರೆ ಇದು ನಮಗೆ ಕರೆಕ್ಟ್ ಅರ್ಧ ರೇಟಲ್ಲಿ ಸಿಗುತ್ತೆ ನೋಡಿ, 70 ರೂಪಾಯಿ ಉಂಟು, ಕರೆಕ್ಟ್ ಅರ್ಧ ರೇಟ್. 35 ರೂಪಾಯಲ್ಲಿ ನಮಗೆ ಇದು ಸಿಗುತ್ತೆ ಹೋಲ್ಸೇಲ್ ಮಾರ್ಕೆಟಲ್ಲಿ ಮಾತ್ರ, ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾತ್ರ.
ಹಾಗೂ ಇದು ಈಗ ತೋರಿಸ್ತಾ ಇರೋದು ಗಾರ್ಬೇಜ್ ಬ್ಯಾಗ್. ಇದು ದಿನಾಲೂ ನಮಗೆ ಯೂಸ್ ಆಗುವಂಥ ಬ್ಯಾಗ್ಸ್ಗಳು ನೋಡಿ. ಇದು 48 ಪೀಸಸ್ ಇರುತ್ತೆ ಇದರಲ್ಲಿ. ಇದು ನಿಮಗೆ 50 ರೂಪಾಯಿ ತೊಗೊಳ್ತಾರೆ ಅಂಗಡಿಗಳಲ್ಲಿ 50 ರೂಪಾಯಿ ನೋಡಿ. ಇದರಲ್ಲಿ ಉಂಟು 48 ಪೀಸಸ್, 50 ರೂಪಾಯಿ ನಿಮಗೆ ಅಂಗಡಿಗಳಲ್ಲಿ ಅವರು ತೊಗೊಳ್ತಾರೆ ಈ ಪ್ಯಾಕೆಟಿಗೆ. ಆದರೆ ಇದು ನಿಮಗೆ ಹೋಲ್ಸೇಲಲ್ಲಿ ಆದರೆ 35 ರೂಪಾಯಲ್ಲಿ ಸಿಗುತ್ತೆ. ಇದು ಖಾಲಿ ಪ್ಲಾಸ್ಟಿಕ್ ಹೋಲ್ಸೇಲ್ ಮಾರ್ಕೆಟಲ್ಲಿ ಮಾತ್ರ, ಪ್ಲಾಸ್ಟಿಕ್ ಇದು ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾತ್ರ. ಈಗ ನೋಡಿ, ಇದು ಚಿಲ್ಲಿ ಪೌಡರ್ ಬ್ರ್ಯಾಂಡ್, ಇದು ಅರುಣ ನೋಡಿ, ಚಿಲ್ಲಿ ಪೌಡರ್ ಅರುಣ ಬ್ರ್ಯಾಂಡ್. ಇದು 31 ರೂಪಾಯಿ ಅಂತ ಉಂಟು ಇದರಲ್ಲಿ ನೋಡಿ, 31 ರೂಪಾಯಿ. ಆದರೆ ಇದು ನಮಗೆ ಸಿಗುವುದು 20 ರೂಪಾಯಿಗೆ, ಕೇವಲ 20 ರೂಪಾಯಿಗೆ, 11 ರೂಪಾಯಿ ನಮಗೆ ಇದರಲ್ಲಿ ಕಡಿತ ಉಂಟು. ಇದು ನಾನೀಗ, ಇದು ಚಪಾತಿ ಆಟ, ಇದು ನಾನು ಬಿಗ್ ಬಜಾರಲ್ಲಿ ತೊಗೊಂಡಿದ್ದು. ಅದು ನಿಮಗೆ ಗೊತ್ತೇ ಇದೆ, ಬಿಗ್ ಬಜಾರ್ ವೆನಸ್ಡೇ ದಿನ ಆಫರ್ ಇರುತ್ತೆ. 225 ಇದೆ ಇದರ ರೇಟ್, ಆದರೆ ವೆನಸ್ಡೇಗೆ ಇದು ಆಫರಲ್ಲಿ 159 ರೂಪಾಯಿಗೆ ಸಿಗುತ್ತೆ, 159 ರುಪೀಸಿಗೆ. ಚಪಾತಿದು ಹಿಟ್ಟಿದು. ಹಾಗೂ ಇದು ಅಮುಲ್ ಮಿಠಾಯಿ ಮೇತಿ ಅಂತ ಹೇಳಿ, ಇದು ನಾವು ಕೇಕಲ್ಲಿ ಅಥವಾ ಏನಾದರೂ ಸ್ವೀಟ್ಸ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಇದರ ಬೆಲೆ 98 ರೂಪಾಯಿ, ಆದರೆ ಇದು ನಮಗೆ 90 ರೂಪಾಯಿಗೆ ಸಿಗುತ್ತೆ, 8 ರೂಪಾಯಿ ಕಮ್ಮಿಯಲ್ಲಿ. ಹಾಗೂ ಇದು ಈಂದುಡಿ ಅಂತ ಹೇಳಿ, ಬಾಡಿ ಹೀಟ್ ಆದಾಗ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ನಾವು ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು. ಇದರ ರೇಟ್ ನೀವು ನೋಡ್ತಾ ಇದ್ದೀರಿ, 120 ರೂಪಾಯಿ ಅಂತ ಉಂಟು, 120 ರೂಪಾಯಿ 250 ಗ್ರಾಮಿಗೆ. ಆದರೆ ಇದು ನಮಗೆ ಕರೆಕ್ಟ್ ಅರ್ಧ ರೇಟಲ್ಲಿ ಸಿಗುತ್ತೆ, 80 ರೂಪಾಯಲ್ಲಿ. ತುಂಬ ಒಳ್ಳೆಯದಿರುತ್ತೆ ಇದು, ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಬಾಡಿ ಕೂಲ್ ಆಗುತ್ತೆ. ಹಾಗೂ ಇದು ಪಾಮ್ ಆಯಿಲ್, ಪಾಮ್ ಆಯಿಲ್ ಕೆಲವೊಮ್ಮೆ ಮಾತ್ರ ನಾವು ಉಪಯೋಗಿಸ್ತೀವಿ, ಹೆಚ್ಚಾಗಿ ನಾನು ಸನ್ಫ್ಲವರ್ ಆಯಿಲನ್ನೇ ಉಪಯೋಗಿಸೋದು. ಆದರೆ ಇವತ್ತು ನಾನು ಪಾಮ್ ಆಯಿಲ್ ತೊಗೊಂಡು ಬಂದಿದ್ದೀನಿ. ಇದರ ಬೆಲೆ 80 ರೂಪಾಯಿ ಹೊರಗಡೆ ಇರುತ್ತೆ ರೇಟ್, ಆದರೆ ನಮಗೆ ಸಿಗುವುದು 70 ರೂಪಾಯಿ, 10 ರೂಪಾಯಿ ಕಮ್ಮಿಯಲ್ಲಿ ಸಿಗುತ್ತೆ. ಹಾಗೂ ಇದು ತೋರಿಸ್ತಾ ಇರೋದು ಲಕ್ಸ್ ಸೋಪ್. ಲಕ್ಸ್ ಸೋಪ್ ನಿಮಗೆ ಗೊತ್ತುಂಟು, ಅದರ ಬೆಲೆ 28 ರೂಪಾಯಿ ಲಕ್ಸ್ ನೋಡಿ, ಇದು 28 ರೂಪಾಯಿ ಇದರಲ್ಲಿರುತ್ತೆ. ಇದು 2 ರೂಪಾಯಿ ಕಮ್ಮಿಯಲ್ಲಿ ಸಿಗುತ್ತೆ, 26 ರೂಪಾಯಿ. ನಾವು ಜಾಸ್ತಿ ತೊಗೊಳ್ತೀವಲ್ಲ, ಆದರೆ ತುಂಬ, ಈಗ ನಾವು ಒಂದು 10 ತೊಗೊಂಡ್ರೆ ಒಂದು 20 ರೂಪಾಯಿ ಉಳಿತದೆ. ಇದು ನೋಡಿ ನೂಡಲ್ಸ್, ಇದರ ಬೆಲೆ ಪ್ಯಾಕೆಟಿಗೆ 40 ರೂಪಾಯಿ. ನಿಮಗೆ ಗೊತ್ತುಂಟು ಹೊರಗೆ ಇದು ಕೆ ಜಿಗೆ 40, ಹೊರಗಡೆ ನಿಮಗೆ ಗೊತ್ತುಂಟು ನೂಡಲ್ಸ್ ಬೆಲೆ ಎಷ್ಟಿರುತ್ತಂತ ಹೇಳಿ, ತುಂಬ ಜಾಸ್ತಿ ಇರುತ್ತೆ. ಆದರೆ ನೀವು ಹೋಲ್ಸೇಲಲ್ಲಿ ಈ ರೀತಿ ತೊಗೊಂಡ್ರೆ ಕೆ ಜಿಗೆ 40 ರೂಪಾಯಲ್ಲಿ ಸಿಗುತ್ತೆ. ಈಗ ನಾನು ಕೆಲವೇ ಸಾಮಾನುಗಳನ್ನು ತಂದಿದ್ದೀನಿ, ಎಲ್ಲ ಇದರಲ್ಲಿಲ್ಲ. ಇನ್ನೊಮ್ಮೆ ನಾನು ಅಕ್ಕಿ ಅದು ಇದೆಲ್ಲ ತಂದು ಬರುವಾಗ ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ. ಇದು ನಾನೀಗ ಅರ್ಜೆಂಟಲ್ಲಿ ನನಗೆ ಮನೆಗೆ ಬೇಕಾಗೋ ಸಾಮಾನುಗಳು ಮಾತ್ರ, ಖಾಲಿಯಾದ ಸಾಮಾನುಗಳು ಮಾತ್ರ ತಂದಿದ್ದು. ತಿಂಗಳಿಗೆ ನಾನು ಯಾವಾಗ ಪರ್ಚೇಸ್ ಮಾಡ್ತೀನಿ ನೋಡಿ, ಆವಾಗ ನಿಮಗೆ ಇನ್ನೂ ಸಹ ಅದರ ಬೆಲೆಯನ್ನು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ. ಇಷ್ಟವಾದರೆ ಇಷ್ಟು ತನಕ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಒತ್ತಿ, ಹಾಗೂ ಅಲ್ಲಿ ಒಂದು ಗಂಟೆ ಇದೆ ಆ ಗಂಟೆಯನ್ನು ಸಹ ಒತ್ತಿ, ನಾನು ಯಾವಾಗಲೂ ಹೊಸ ಹೊಸ ಥರದ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋ ದಯವಿಟ್ಟು ನಿಮ್ಮ ತನಕ ಖಂಡಿತವಾಗೂ ತಲುಪಲಿ ಎಂಬುದು ನನ್ನದೊಂದು ಆಸೆ. ಪ್ಲೀಸ್ ಆ ಗಂಟೆಯನ್ನು ಸಹ ಒತ್ತಿ, ಹಾಗೂ ನನಗೆ ಸಬ್ಸ್ಕ್ರೈಬನ್ನು ಮಾಡಿ.